ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಸಂಗಮೇಶ್ ಹೂಗಾರ್. ಸಂಗಮೇಶ್ ಹೂಗಾರ್ ಸಿ ಡಿ ಎನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತು ಸಾವಿನ ದವಡೆಯಿಂದ ಪಾರಾಗುವುದು ಹೇಗೆ ಎಂಬ ವಿಷಯದ ಬಗ್ಗೆ ಕುರಿತು ಮಾತಾಡೋಣ. ಸ್ನೇಹಿತರೆ, ನಿಮ್ಮ ಮನಸ್ಸಿಗೆ ಬೇಜಾರಾದಾಗ, ಮನೆಯಲ್ಲಿ ಏನೋ ಸಮಸ್ಯೆಗಳಾದಾಗ, ಗಂಡ ಹೆಂಡತಿ ಮಕ್ಕಳು ಅಥವಾ ತಂದೆ ತಾಯಿ ಅಣ್ಣ ತಮ್ಮ ಯಾರಾದರೂ ಏನಾದರೂ ಬೈದರೆ ಅಥವಾ ಯಾವುದೋ ಕಾರಣಕ್ಕೂ ನಿಮ್ಮನ್ನು ತಗಿದರೆ ಅಥವಾ ಜಗಳವಾದರೆ ನಮ್ಮ ಮನಸ್ಸಿನಲ್ಲಿ ಬಹುಬೇಗ ಬರುವ ಆಲೋಚನೆ ಎಂದರೆ, ನಾನು ಸತ್ತು ಹೋಗಬೇಕು, ಯಾರಿಗಾಗಿ ಬದುಕಬೇಕು, ಇನ್ಯಾರಿಗೋಸ್ಕರ ಜೀವನವೇ ಸಾಕಾಗಿದೆ, ನನಗೆ ಜೀವನವೇ ಸಾಕಾಗಿ ಹೋಗಿದೆ, ಮನೆಯಲ್ಲಿ ದಿನಾಲು ಕಿರಿಕಿರಿ, ಯಾರಿಗೋಸ್ಕರ ಆದರೂ ಬದುಕಬೇಕು ಎಂಬ ಹತ್ತು ಹಲವು ಆಲೋಚನೆಗಳು ಬರುವುದು ಸಹಜ. ಸ್ನೇಹಿತರೆ, ಸಮಸ್ಯೆಗಳು ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತದೆಯೇ? ಪ್ರತಿಯೊಬ್ಬರ ಜೀವನದಲ್ಲಿ ಸಮಸ್ಯೆಗಳು ಬರುವುದು ಸಹಜ, ಆದರೆ ಅವೆಲ್ಲವುಗಳನ್ನು ಮೆಟ್ಟಿ ನಿಲ್ಲುವುದೇ ನಿಜವಾದ ಜೀವನ. ಗೆಳೆಯರೇ, ನಿಮಗೆ ತುಂಬ ಮನಸ್ಸಿಗೆ ಬೇಜಾರಾದಾಗ, ಯಾವುದೋ ಗಾಡಿಗೆ ತಲೆ ಕೊಟ್ಟು ಸಾಯಬೇಕೆನಿಸಿದಾಗ, ಕೊರಳಿಗೆ ನೀನು ಹಾಕಿಕೊಂಡು ಸಾಯಬೇಕೆನಿಸಿದಾಗ, ಯಾವುದೋ ವಿಷ ತೆಗೆದುಕೊಂಡು ಮತ್ತಾವುದೋ ಬಾವಿಗೆ ಬಿದ್ದು ಸಾಯಬೇಕೆನಿಸಿದಾಗ, ಮತ್ತಿನ್ನೇನು ಮಾಡಿಕೊಂಡು ಜೀವನವೇ ಸಾಕು, ಮುಗಿದು ಹೋಗಬೇಕು, ಸತ್ತು ಹೋಗಬೇಕೆನಿಸಿದಾಗ, ಒಂದು ಕ್ಷಣ ಸುಮ್ಮನೆ ಕುಳಿತುಕೊಳ್ಳಿ, ಏಕಾಗ್ರತೆಯಿಂದ ದೇವರನ್ನು ನೆನೆಯಿರಿ. ನಿಮ್ಮ ಬಾಲ್ಯದ ಜೀವನ, ನೀವು ಬೆಳೆದು ಬಂದ ದಾರಿ, ನೀವು ಇಷ್ಟು ಕಷ್ಟಪಟ್ಟು ಈಗ ಯಾವ ಹಂತದಲ್ಲಿದ್ದೀರಿ, ಮುಂದೇನು ಮಾಡಬೇಕೆನ್ನುವುದರ ಬಗ್ಗೆ ಮನಸ್ಸಿನಲ್ಲಿ ಆಲೋಚಿಸಿ ನಿಧಾನವಾಗಿ ಕಣ್ಣು ತೆಗೆಯಿರಿ. ಆಗ ನಿಮ್ಮ ಕಣ್ಣ ಮುಂದೆ ವಿಶಾಲವಾದ ಪ್ರಪಂಚ ತೆಗೆದುಕೊಂಡಿರುತ್ತದೆ. ಆಗ ಹೇಳಿ, ನಿಮ್ಮ ಮನಸ್ಸಿಗೆ ಹೇಳಿ, ಯಾರಿಗೋಸ್ಕರ, ಇನ್ಯಾರಿಗೋಸ್ಕರ ನಾನು ಯಾಕೆ ಸಾಯಬೇಕು? ಇದು ನನ್ನ ಜೀವನ, ನಾನು ಏನನ್ನಾದರೂ ಸಾಧನೆ ಮಾಡಬೇಕು. ಕನ್ನಡದಲ್ಲಿ ಒಂದು ಗಾದೆ ಇದೆ ಸ್ನೇಹಿತರೆ, ಅದೇನೆಂದರೆ, ಸತ್ತು ಸಾಧಿಸುವುದಕ್ಕಿಂತ ಇದ್ದು ಸಾಧಿಸಬೇಕು ಅಂತೇಳಿ. ತಂದೆ ತಾಯಿಗಳ ಶ್ರಮ ಇದೆ, ತಾಯಿಯ 9 ತಿಂಗಳ ನೋವಿದೆ, ತಂದೆಯ ವಾತ್ಸಲ್ಯವಿದೆ. ಒಂದು ಜೀವ ಭೂಮಿಗೆ ಬರಬೇಕಾದರೆ 10-6 ರೀತಿಯಲ್ಲಿ ಆಸರೆ ಪಡೆದುಕೊಂಡು ಭೂಮಿಗೆ ಬಂದಿರುತ್ತದೆ. ಅದೇ ಜೀವ ಯಾವುದೋ ಕೆಟ್ಟ ಗಳಿಗೆಯಲ್ಲಿ, ಇನ್ಯಾವುದೋ ಕೆಟ್ಟ ಸಮಯದಲ್ಲಿ, ಮತ್ತಾರೋ ಒತ್ತಡಕ್ಕಾಗಿ ಹಿಂದೆ ಮುಂದೆ ನೋಡದೆ, ಹಿಂದೆ ಮುಂದೆ ವಿಚಾರ ಮಾಡದೆ ಕಳೆದು ಹೋದರೆ ಹೀಗೆ ಮತ್ತೊಮ್ಮೆ ಹುಟ್ಟಿ ಬರಲಿಕ್ಕೆ ಈ ಜೀವ ಹುಲ್ಲು ಜನ್ಮವಲ್ಲ. ಸ್ನೇಹಿತರೆ, ಜೀವ ಇರುವಾಗ ಕಾಪಾಡಿಕೊಳ್ಳಿ, ಹುಟ್ಟು ಸಾವು ಸಹಜ, ಇವೆರಡರ ಮಧ್ಯೆ ಏನನ್ನಾದರೂ ಸಾಧಿಸಿ ತೋರಿಸುವುದೇ ನಿಜವಾದ. ಸ್ನೇಹಿತರೆ, ಈ ವಿಡಿಯೋ ಹೇಗೆ ಅನಿಸಿತು ಎಂಬುದರ ಬಗ್ಗೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ನ ಯಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದ. ನಮಸ್ಕಾರ.